ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಅತಿ ಮುಖ್ಯವಾದದ್ದು ಹರಿಹರ ಸುತ ಶ್ರೀ ಅಯ್ಯಪ್ಪನ ನಿಯಮ ನಿಷ್ಠೆಗಳು ಯಾವ ರೀತಿ ಇರಬೇಕು, ಹಾಗೂ ಎಷ್ಟೋ ಜನ ಮಾಲಾಧಾರಿಗಳು ಸಹ ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಮಾಲಾಧಾರ ಹಾಕೊಂಡವರು ಹಾಗೂ ಅಯ್ಯಪ್ಪನ ನಿಯಮ ನಿಷ್ಠೆ ಇರ್ತೀನಿ ಅಂತ ಪ್ರಮಾಣ ಮಾಡಿದವರು ಸಹ ಎಷ್ಟೋ ಒಂದು ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ವೀಕ್ಷಕರೇ. ಈ ಎಲ್ಲ ಒಂದು ಅಯ್ಯಪ್ಪನ, ಯಾಕಂದರೆ ಅಯ್ಯಪ್ಪ ಅಂತಂದರೆ ಜ್ಯೋತಿ ಸ್ವರೂಪ. ಈ ಜ್ಯೋತಿ ಸ್ವರೂಪ ಆದಾಗ ನಾವು ಯಾವ ರೀತಿ ಅಪಚಾರನ ಮಾಡ್ದಂಗೆ ಹಾಗೂ ಯಾರಿಗೂ ತೊಂದರೆ ಕೊಡ್ದಂಗೆ ಯಾವಾಗ ನಾವು ಮಾಲಾಧಾರಿಗಳನ್ನ ಆಗಿರ್ತೀವೋ ಆವಾಗ ಯಾವುದೇ ಒಂದು ದೈವದ ಅನುಗ್ರಹ ಸಹ ನಿಮಗೆ ಸಿಗುತ್ತೆ. ಯಾಕಂದ್ರೆ ನಾನು ಹೇಳಿದೆ ಯಾವಾಗಲೇ, ಹರಿಹರ ಸುತ ಅಂತಂದರೆ ಶಿವ ಹಾಗೂ ವಿಷ್ಣುವಿನ ಒಂದು ಒಂದು ಸುತನಾಗಿ ಜನ್ಮ ತಾಳಿರೋ ಒಂದು ಅಯ್ಯಪ್ಪ. ಈ ಅಯ್ಯಪ್ಪನ ಯಾರು ಒಂದು ನೆಲೆಸ್ತಾರೋ, ಅಂದರೆ ಯಾರನ್ನ ಪೂಜೆಗಳನ್ನು ಮಾಡ್ತಾರೋ, ಆರಾಧನೆಗಳನ್ನು ಮಾಡ್ತಾರೋ, ಅವ್ರು ಯಾವತ್ತೂ ಸಹ ಕಷ್ಟಗಳನ್ನು ಕೊಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಅದು ನಿಷ್ಠೆಯಿಂದ ನೀವು ಪಾಲನೆ ಮಾಡಬೇಕಾಗುತ್ತೆ. ಯಾವ ಥರ, ಒಂದು ಪ್ರೀತಿಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ನೀವು ಪೂಜೆಗಳನ್ನು ಮಾಡಿಕೊಂಡು ಹೋದರೆ, ಹಾಗೂ ಅಯ್ಯಪ್ಪನ ಮಾಲಾಧಾರಿಗಳಾದಾಗ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ. ಯಾಕಂದರೆ ಈ ಧೂಮಪಾನಗಳನ್ನು ಮಾಡ್ತಾರೆ, ಮದ್ಯಪಾನಗಳನ್ನು ಮಾಡ್ತಾರೆ, ಯಾರಿಗೂ ಅವಾಚ್ಯ ಶಬ್ದದಿಂದ ಬೈತಾರೆ. ಈ ಥರ ಮಾಡಿದಾಗ ಏನಾಗುತ್ತೆ, ಶನೀಶ್ವರನ ದೃಷ್ಟಿಗೆ ನೀವು ಬೀಳ್ತೀರಾ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಈ ಶನೀಶ್ವರ ದೃಷ್ಟಿಗೆ ಬಿದ್ದಾಗ ಏನಾಗುತ್ತೆ ಅಂತಂದರೆ, ನೀವು ಏನೇನು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರೋ ಆ ಕಷ್ಟಕ್ಕೆ ಎರಡು ಪಟ್ಟು ಕಷ್ಟಗಳು ನೀವು ಅನುಭವಿಸ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ ಅಯ್ಯಪ್ಪ ಹಾಗೂ ಶನೀಶ್ವರನಿಗೆ ಒಂದು ಪ್ರಮಾಣ ಅನ್ನೋದು, ಒಂದು ವಚನ ಅನ್ನೋದು ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ, ನೀನು ಏನು ನಿನ್ನ ಒಂದು ದಶಾಂಶದಲ್ಲಿ ಹಾಗೂ ಜನ್ಮತಾ ನಿನ್ನ ದೃಷ್ಟಿಗೆ ಯಾರು ಬೀಳ್ತಾರೋ, ಆ ಬೀಳದಿರುತ್ತೆ ನನ್ನ ಧಾರಣೆಯಲ್ಲಿ ಯಾರು ಮಾಲಾಧಾರಿಗಳ ಆಗಿರ್ತಾರೋ, ಕಪ್ಪು ವಸ್ತ್ರ ಧಾರಣೆಗಳನ್ನು ಮಾಡ್ತಾರೋ, ಅವರಿಗೆ ನಿನ್ನ ದೃಷ್ಟಿ ಬಿದ್ದರೂ ಸಹ ಅವ್ರಿಗೆ ಯಾವ ತೊಂದರೆಗಳು ಆಗಬಾರದು ಅಂತ ಹೇಳಿ ಈ ಅಯ್ಯಪ್ಪನ ಒಂದು ಅನುಗ್ರಹ ಅನ್ನೋದು ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಿಷ್ಠೆಯಿಂದ ಯಾವ ಶನೀಶ್ವರನ ದೃಷ್ಟಿ ಬಿದ್ದಾಗ ಕಷ್ಟಗಳು ಬರುತ್ತೆ, ಅಪಮಾನಗಳನ್ನು ಬರುತ್ತೆ, ಅವಮಾನಗಳನ್ನು ಆಗುತ್ತೆ, ಹಾಗೂ ಆ ಒಂದು ಕಲ್ಲು ಮುಳ್ಳುಗಳನ್ನು ಕಷ್ಟಗಳನ್ನು ಅನುಭವಿಸ್ತಾರೆ. ಈ ರೀತಿಯಲ್ಲಿ ಬೀಳಬಾರ್ದು. ಆ ನಿನ್ನೆ ದೃಷ್ಟಿ ಏನೇನೋ ಅನುಭವಿಸ್ತಾರೋ ಅದೆಲ್ಲ ನಾನು ಕೊಟ್ಟು ಅವರ ಪವಿತ್ರತೆಗಳನ್ನ ಮಾಡ್ತೀನಿ ಅಂತ ಹೇಳಿ ಅಯ್ಯಪ್ಪನ ಅನುಗ್ರಹಗಳನ್ನ ಖಂಡಿತ ಸಿಗುತ್ತೆ. ಆ ಸಂದರ್ಭದಲ್ಲಿ ಈ ಅಯ್ಯಪ್ಪನ ಅನುಗ್ರಹ ನೀವು ಸಿಗಬೇಕಂದ್ರೆ ನೀವು ಶ್ರದ್ಧಾ ಭಕ್ತಿಯಿಂದ ನೀವು ನಿಷ್ಠೆಯಿಂದ ಹೋಗಬೇಕಾಗತ್ತೆ. ಪಾದರಕ್ಷೆಗಳನ್ನು ಹಾಕೋಬಾರ್ದು. ಎಷ್ಟೇ ನೋವಿದ್ರು ಸಹ, ಎಷ್ಟೇ ಒಂದು ಗಾಯಗಳ ಆಗಿದ್ರೂ ಸಹ, ಕಲ್ಲು ಮುಳ್ಳು ಅಂತಂದ್ರೆ ಮಲ್ಲಿಗೆ ಹೂವು ಅಂದ್ಕೊಂಡು ನಾವು ನಿತ್ಯ ನಡಿಬೇಕಾಗತ್ತೆ. ಅದೇ ರೀತಿಯಲ್ಲೂ ಸಹ ಅವಾಚ್ಯ ಶಬ್ದಗಳನ್ನು ಒಬ್ಬರಿಗೆ ಹಿಂದಿಸೋದಾಗಿರ್ಬೋದು, ಒಬ್ಬರಿಗೆ ಆಡ್ಕೊಳೋದಾಗಿರ್ಬೋದು, ಮನಸ್ಸಿಂದ ಒಬ್ಬರನ್ನ ಬೈಯೋದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಮಾಡಬಾರದು ಮಾಲಾಧಾರಿಗಳು. ಅದೇ ರೀತಿಯಲ್ಲಿ ಮದ್ಯ ಮಾಂಸ ಸೇವನೆಗಳನ್ನು ಮಾಡೋದು, ಇವಾಗ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ ಅದೆಲ್ಲ ಏನು ಬಿಡಪ್ಪ, ನಾನು ಇಷ್ಟೊಂದು ವರ್ಷ ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ಈ ಥರ ನೀವು ಕಾರ್ಯಗಳನ್ನು ಮಾಡಿದಾಗ ಅಯ್ಯಪ್ಪನ ಅನುಗ್ರಹ ಖಂಡಿತ ಸಿಗಲ್ಲ. ಅದೇ ಥರ ಶನೀಶ್ವರನ ದೃಷ್ಟಿಗೆ ನಿಮಗೆ ಬೀಳಬೇಕಾಗತ್ತೆ. ಇವತ್ತು ನಿಮಗೆ ಆ ಕಷ್ಟಗಳು ತಾಕ್ತಿದ್ರೂ ಸಹ ನಿಮ್ಮ ಕರ್ಮದೋಷ ಅಂತಂದರೆ ಮಕ್ಕಳಿಗಾಗಲಿ ಹೆಂಡತಿಗಾಗಲಿ ಕುಟುಂಬಕ್ಕಾಗಲಿ ಆ ಕರ್ಮದೋಷ ಖಂಡಿತ ಕಾಣುತ್ತೆ. ಅರ್ಥ ಮಾಡಿಕೊಳ್ಳಿ. ನೀವು ಈ ಒಂದು, ಯಾಕಂದರೆ ಅಗ್ನಿ ಅಂತೆ, ಅಂದರೆ ಬೆಂಕಿ ರೂಪದಲ್ಲಿ ಇರುವ ಅಗ್ನಿ ರೂಪದಲ್ಲಿರುವ ಒಂದು ಅಯ್ಯಪ್ಪನ ಒಂದು ಸನ್ನಿಧಾನದಲ್ಲಿ ನೀವು ತಮಾಷೆಗಳನ್ನು ಮಾಡಕ್ಕೆ ಹೋಗಬೇಡಿ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ನಾವು ನಿಷ್ಠೆಯಿಂದ ಅನ್ನದಾನಗಳನ್ನು ಮಾಡಬೇಕು, ನಿಷ್ಠೆಯಿಂದ ಪೂಜೆ ಪುರಸ್ಕಾರ ಮಾಡಬೇಕು, ಭಜನಾ ಮಂದಿರಗಳನ್ನು ಮಾಡಬೇಕು, ಒಬ್ಬರಿಗೆ ಒಳ್ಳೆಯದಾಗಬೇಕು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋ ಒಂದು ನಿಯಮ ಈ ಅಯ್ಯಪ್ಪನ ಸನ್ನಿಧಾನದಿಂದ ಸ್ಟಾರ್ಟ್ ಆಗುತ್ತೆ. ಯಾವುದೂ ಸಹ ಅಪಮಾನ ಅವಮಾನ, ಒಬ್ಬರಿಗೆ ನಿಂದಿಸೋದಾಗಿರ್ಬೋದು, ಒಬ್ಬರು ಬೈಯೋದಾಗಿರ್ಬೋದು, ಒಬ್ಬರು ಕೆಟ್ಟದ್ದು ಮಾಡೋದಾಗಲಿ, ಕೆಟ್ಟ ಆಲೋಚನೆಗಳನ್ನು ಮಾಡೋದಾಗಲಿ, ಈ ಒಂದು ರೀತಿಯಲ್ಲಿ ನೀವು ಮಾಲಾಧಾರಿಗಳಾಗಿದ್ದಾಗ ನಿಮಗೆ ಖಂಡಿತ ಶನೀಶ್ವರನ ದೃಷ್ಟಿ ಬೀಳುತ್ತೆ. ಅರ್ಥ ಮಾಡಿಕೊಳ್ಳಿ. ಹಾಗೂ ಅಯ್ಯಪ್ಪನ ಶಾಪಕ್ಕೆ ನೀವು ಗುರಿ ಆಗ್ತೀರಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ನೀವು ಪ್ರಯಾಣದಲ್ಲಿ ಹೋಗುವಾಗ ಅಯ್ಯಪ್ಪ ಮಾಲಾದಲ್ಲಿ ಆಕ್ಸಿಡೆಂಟ್ ಆಯಿತು, ಇಲ್ಲ ಗುಡ್ಡ ಕುಸಿತ ನೀವು ಮರಣ ಹೊಂದಿದ್ರು, ಇಷ್ಟು ಜನ ಹೋದರು ಅಂತ ಹೇಳಿ ಎಷ್ಟೋ ಜನ ನೀವು ಕೇಳ್ತಾ ಇರ್ತೀರ. ಯಾಕೆ ಅಂತಂದರೆ, ನೀವು ಒಬ್ಬರು ತಪ್ಪು ಮಾಡೋದ್ರಿಂದ ಎಷ್ಟೋ ಜನ ಮಾಲಾದಾರಿಗೂ ಸಹ ಶಿಕ್ಷೆಗಳಾಗುತ್ತೆ. ಅರ್ಥ ಮಾಡಿಕೊಳ್ಳಿ. ನೀವು ನಿಷ್ಠೆಯಿಂದ ಅಯ್ಯಪ್ಪನ ಒಂದು ಸನ್ನಿಧಾನದಿಂದ ಯಾವ ರೀತಿ ಮಾಲೆಗಳನ್ನ ಧಾರಣೆಗಳನ್ನು ಮಾಡ್ಕೊತೀರೋ ಅವತ್ತಿಂದ ಅಯ್ಯಪ್ಪನ ಸನ್ನಿಧಾನದ ಮನೆಗೆ ಬರೋ ಗಂಟ ಸಹ, ನೀವು ಮಾಲೆ ತೆಗೆಯೋ ಗಂಟ ನೀವು ಖಂಡಿತ ಪಾವಿತ್ರತೆಗಳನ್ನು ಕಾಪಾಡ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕ. ನಿಮ್ಮ ಒಂದು ದೇಹದ ಚಟಕ್ಕೋಸ್ಕರ ನೀವು ದೈವದ ಒಂದು ಅಪಮಾನಗಳನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸಲ ನಾವು ಜ್ಯೋತಿ ರೂಪದಲ್ಲಿರುವ ಅಯ್ಯಪ್ಪನ ನಾವು ಪೂಜೆಗಳನ್ನು ಮಾಡ್ತಾ ಇದ್ರೆ ಆ ಜ್ಯೋತಿನ ನಾವು ಮನೆಗೆ ಕರೆಸ್ಕೋಬೇಕಾಗತ್ತೆ. ಮನೆಗೆ ಕರೆಸ್ಕೊಂಡು ಮನೆಯಾಗಲಿ, ನಾವಾಗಲಿ, ನಮ್ಮ ಕುಟುಂಬ ಆಗಲಿ, ಒಂದು ಸಂತಾನ ಆಗಲಿ, ಎಲ್ಲರೂ ಸಹ ಬೆಳಕಿನಲ್ಲಿ ನಾವು ಕೂತ್ಕೋಬೇಕಾಗತ್ತೆ.
ಈ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅಂತದರಲ್ಲಿ ನಾವು ಅಗ್ನಿನ ತಗೊಂಡು ಮನೆಯನ್ನು ಸುಡಕೋಬಾರದು ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ಅಯ್ಯಪ್ಪನ ಒಂದು ಅನುಗ್ರಹಗಳನ್ನು ನೀವು ತಗೋಬೇಕಂದ್ರೆ ಶ್ರದ್ಧಾ ಭಕ್ತಿಯಿಂದ ಯಾಕಂದ್ರೆ ಮಾಲಾಧಾರಿ ಆಗದಿದ್ರೂ ಪರವಾಗಿಲ್ಲ ಆ ಒಂದು ಅಯ್ಯಪ್ಪನ ಸನ್ನಿಧಾನಗಳಲ್ಲಿ ಹೋಗಿ ನೀವು ಪೂಜೆ ಮಾಡ್ಕೊಂಡು ಬಂದ್ರು ಸಹ ನಿಮಗೆ ಒಳ್ಳೆಯದಾಗಿ ಆಗುತ್ತೆ ವೀಕ್ಷಕರೇ ಅದೇ ತರ ಸಹ ಮಾಲಾಧಾರಿ ಅವರಿಗೂ ಸಹ ನಿಷ್ಠೆಯಿಂದ ಹೇಳ್ತಾ ಇದೀನಿ ನೀವು ಅಯ್ಯಪ್ಪನ ಸನ್ನಿಧಾನದಲ್ಲಿ ನೀವು ಏನು ಮಾಲಾಧಾರಿ ಹಾಕ್ತೀರಿ ನಿಷ್ಠೆಯಿಂದ ಹೇಳಿ ನಿಷ್ಠೆಯಿಂದ ವ್ರತಗಳನ್ನು ಮಾಡಿ ನಿಷ್ಠೆಯಿಂದ ಒಬ್ಬರಿಗೆ ಒಳ್ಳೆಯದಾಗುವಲ್ಲಿ ಅಂತೇಳಿ ಆಶೀರ್ವಾದಗಳನ್ನು ಮಾಡಿ ಅವರಿಗೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಆಯ್ತಲ್ಲ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಯ್ಯಪ್ಪನ ಒಂದು ಅನುಗ್ರಹ ಎಲ್ಲ ಜನಗಳಿಗೂ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು.